ಹಲೋ ಡಿಯರ್ ಲರ್ನರ್ಸ್ ಈ ವಿಡಿಯೋದಲ್ಲಿ ನಾವು ಕಾಲೊಕೇಷನ್ಸ್ ಅಥವಾ ಕಾಲೊಕೇಟಿವ್ ವರ್ಡ್ಸ್ಗಳ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ನಿಮಗೆ ಗೊತ್ತಿರ್ಬೋದು ಕಾಲೊಕೇಟಿವ್ ವರ್ಡ್ ಅಂದರೆ ಜೋಡಿ ಪದಗಳು ಅಂದರೆ ಎರಡು ಪದಗಳಿರ್ತವೆ ಆ ಎರಡು ಪದಗಳನ್ನು ಸೇರಿಸಿ ನಾವು ಹೊಸ ಪದವನ್ನು ರಚನೆ ಮಾಡ್ತೇವೆ ಮತ್ತು ಈ ಹೊಸ ಪದ ಏನಿರುತ್ತೋ ಅದು ಒಂದು ಹೊಸ ಮೀನಿಂಗನ್ನು ನಮಗೆ ಕೊಡ್ತಾ ಇರುತ್ತೆ ಎಸ್ ಎಸ್ ಎಲ್ ಸಿ ಎಕ್ಸಾಮಲ್ಲಿ ಈ ಒಂದು ಕಾಲೊಕೇಟಿವ್ ವರ್ಡ್ ಬಗ್ಗೆ ಪ್ರತಿ ವರ್ಷವೂ ಸಹ ಒಂದು ಅಂಕದ ಒಂದು ಪ್ರಶ್ನೆ ಇದ್ದೇ ಇರುತ್ತೆ ಈ ರೀತಿ ಪ್ರಶ್ನೆಗಳನ್ನು ಕೊಟ್ಟಾಗ ನೀವು ಯಾವ ರೀತಿ ಸಾಲ್ವ್ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾವು ಕೆಲವೊಂದಿಷ್ಟು ಎಕ್ಸಾಂಪಲ್ಸ್ಗಳನ್ನು ತೆಗೆದುಕೊಂಡು ಡಿಸ್ಕಷನ್ ಮಾಡ್ತಾ ಇದ್ದೇವೆ ಇಲ್ಲಿ ಕೊಟ್ಟಿರ್ತಕ್ಕಂತಹ ವರ್ಡ್ಸ್ ಲಿಸ್ಟ್ ಏನಿದಾವೋ ಇವುಗಳನ್ನು ಸರಿಯಾಗಿ ನಿಮ್ಮ ನೋಟ್ಬುಕ್ಕಲ್ಲಿ ಬರ್ಕೊಂಡು ಪ್ರ್ಯಾಕ್ಟೀಸ್ ಮಾಡಿ ಹಿಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಕೇಳಿರ್ತಕ್ಕಂತಹ ಪ್ರಶ್ನೆಗಳನ್ನೇ ಇಲ್ಲಿ ತೆಗೆದುಕೊಂಡು ಅವುಗಳಿಗೆ ಆನ್ಸರನ್ನು ಇಲ್ಲಿ ಡಿಸ್ಕಷನ್ ಮಾಡ್ತಾ ಇದ್ದೇನೆ ಕೆಲವೊಂದಿಷ್ಟು ಹೊಸ ಪದಗಳನ್ನು ಕೂಡ ಇಲ್ಲಿ ಕೊಡಲಾಗಿದೆ ಸೊ ಇಲ್ಲಿ ಕೊಟ್ಟಿರ್ತಕ್ಕಂತಹ ಎಲ್ಲ ಪದಗಳನ್ನು ನಿಮ್ಮ ನೋಟ್ಬುಕ್ಕಲ್ಲಿ ಬರ್ಕೊಂಡು ಪ್ರ್ಯಾಕ್ಟೀಸ್ ಮಾಡಿ ಎಕ್ಸಾಮಲ್ಲಿ ಓದ್ಕೋಬಹುದು ಬನ್ನಿ ಈಗ ಫಸ್ಟ್ ಒನ್ನನ್ನು ನೋಡ್ತಾ ಹೋಗೋಣ ನೋಡಿ ಶಾರ್ಟ್ ಅಂತಕ್ಕಂತಹ ಒಂದು ಪದವನ್ನು ಎ ಲಿಸ್ಟಲ್ಲಿ ನಾವು ಕೊಟ್ಟಿದ್ದೇವೆ ಇದಕ್ಕೆ ಸಂಬಂಧಪಟ್ಟಂತೆ ಮುಂದೆ ನಾಲ್ಕು ವರ್ಡ್ಗಳು ಇರೋದನ್ನು ನೀವು ಗಮನಿಸಬಹುದು ಟೇಬಲ್ ಇದೆ ಟೆಂಪರ್ ಇದೆ ಟೆಂಪಲ್ ಇದೆ ಏರಿಯಾ ಇದೆ ಸೊ ಈ ಒಂದು ಶಾರ್ಟ್ಗೆ ಯಾವುದು ಕ್ವಾಲೋಕೇಶನ್ ಆಗುತ್ತೆ ಅಂತಕ್ಕಂಥದ್ದನ್ನು ನಾವು ನೋಡಿದರೆ ಶಾರ್ಟ್ ಟೆಂಪರ್ ಅಂತೇಳಿ ನೋಡಿ ಶಾರ್ಟ್ ಟೆಂಪರ್ ಅಂದರೆ ಮುಂಗೋಪ ಅಂತೇಳಿ ನಾವು ಕರಿತೇವೆ ಸೊ ಈ ರೀತಿ ಎರಡು ಪದಗಳನ್ನು ಜೋಡಿಸಿ ಹೊಸ ಪದವನ್ನು ನಾವು ರಚನೆ ಮಾಡಬೇಕಾಗುತ್ತೆ ಇನ್ನು ಎರಡನೇ ಪ್ರಶ್ನೆ ಸನ್ ಇದೆ ನೋಡಿ ನಾಲ್ಕು ಆಯ್ಕೆಗಳು ಏನಿದಾವೆ ಅಂತಕ್ಕಂಥದ್ದನ್ನು ರೈನ್ ಇದೆ ಸನ್ ರೈನ್ ಅಂತ ಹೇಳೋದಿಲ್ಲ ಸನ್ ಸ್ಕೈ ಅಂತ ಹೇಳೋದಿಲ್ಲ ಸನ್ ಫ್ಲಾವರ್ ಅಂತ ನಾವು ಹೇಳ್ತೇವೆ ಅದರ ಜೊತೆಗೆ ಕೊನೆಯ ಆಪ್ಷನ್ ಸನ್ ಸ್ಟ್ರೀಮ್ ಅನ್ನು ನೋಡಿ ಅದು ಕೂಡ ಇಲ್ಲ ಸೊ ಸನ್ ಫ್ಲಾವರ್ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂತಹ ಉತ್ತರ ಆಗಿದೆ ಇನ್ನು ಥರ್ಡ್ ಒನ್ ಲ್ಯಾಂಡ್ ಇದೆ ಲೀಡರ್ ಬಿಯರರ್ ಸೆಲ್ಲರ್ ಲಾರ್ಡ್ ಅಂತ ಇದ್ದಾವೆ ಲ್ಯಾಂಡ್ ಲಾರ್ಡ್ ಅಂದ್ರೆ ಜಮೀನ್ದಾರ ಅಥವಾ ಭೂಮಿಯ ಒಡೆಯ ಮಾಲೀಕ ಅಂತಕ್ಕಂಥ ಒಂದು ಮೀನಿಂಗ್ ಅಲ್ಲಿ ಸಿಗುತ್ತೆ ಫೋರ್ತ್ ಒನ್ ಬ್ರಿಸ್ಕ್ ಇದೆ ನಾಲ್ಕು ಆಯ್ಕೆಗಳು ಜಂಪ್ ರನ್ ವಾಕ್ ಟಾಕ್ ಅಂತ ಇದೆ ಬ್ರಿಸ್ಕ್ ಇರೋದ್ರಿಂದ ವಾಕ್ ತೆಗೆದುಕೊಳ್ತಾ ಇದ್ದಾವೆ ಬ್ರಿಸ್ಕ್ ವಾಕ್ ಅಂದ್ರೆ ವೇಗದ ನಡಿಗೆ ಅಂತಕ್ಕಂತಹ ಮೀನಿಂಗನ್ನು ಈ ಒಂದು ಪದ ಕೊಡುತ್ತೆ ಇನ್ನು ಫಿಫ್ತ್ ಒನ್ ಬುಕ್ ಇದೆ ಕೇರ್ ಟೀಚರ್ ಬ್ಯಾಂಕ್ ಪೇನಿದೆ ಬುಕ್ ಬ್ಯಾಂಕ್ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂತಹ ಆಯ್ಕೆ ಆಗುತ್ತೆ ಇನ್ನು ಸಿಕ್ಸ್ ಒನ್ ಸ್ವೀಟ್ ಇದೆ ಗ್ರೋತ್ ಮೆಮೊರಿ ಡಿಸೈನ್ ಕಲರ್ ಸ್ವೀಟ್ ಮೆಮೊರಿ ಅಂದರೆ ಸಿಹಿ ನೆನಪುಗಳು ಅಂತೇಳಿ ನಾವು ಹೇಳ್ತೇವೆ ಇನ್ನು ಸೆವೆಂತ್ ಕ್ರೆಡಿಟ್ ಇದೆ ಇನ್ಸೂರೆನ್ಸ್ ಆರ್ಡರ್ ಕಾರ್ಡ್ ಕಾಯಿನ್ ಅಂತ ನಾಲ್ಕು ಪದಗಳಿದ್ದಾವೆ ಕ್ರೆಡಿಟ್ ಕಾರ್ಡ್ ಅಂತಕ್ಕಂಥದ್ದು ಸರಿಯಾದಂತಹ ಆಯ್ಕೆ ಆಗಿದೆ ಇನ್ನು ಏಯ್ತ್ ಒನ್ ಫಾಸ್ಟ್ ಇದೆ ಟೇಬಲ್ ಫುಡ್ ವಾಟರ್ ಬ್ರೇಕ್ಫಾಸ್ಟ್ ಇಲ್ಲಿ ಸೂಕ್ತವಾಗಿರ್ತಕ್ಕಂಥದ್ದು ಫಾಸ್ಟ್ ಫುಡ್ ಅಂತಕ್ಕಂಥದ್ದು ಇನ್ನು ನೈನ್ತ್ ಒನ್ ಟೈಮ್ ಇದೆ ಆಯ್ಕೆಗಳು ವಾಚ್ ಅವರ್ ಟೇಬಲ್ ವಾಲ್ ಎಸ್ ನೋಡಿ ಟೈಮ್ಗೆ ಟೇಬಲ್ ಅಂತಕ್ಕಂಥದ್ದು ಬರ್ತಾ ಇದೆ ಟೈಮ್ ಟೇಬಲ್ ಅಂತೇಳಿ ಹೇಳ್ತೇವೆ ವೇಳಾಪಟ್ಟಿ ಅಂತೇಳಿ ಇನ್ನು ಟೆಂತ್ ಒನ್ ಕ್ಲಾಸ್ ಇದೆ ಫ್ರೆಂಡ್ ಮೇಟ್ ಬ್ರದರ್ ವಿಂಡೋ ಎಸ್ ಮೇಟ್ ಅಂತಕ್ಕಂಥದ್ದು ಸರಿಯಾದಂತಹ ಆಯ್ಕೆ ಕ್ಲಾಸ್ ಮೇಟ್ ಇನ್ನು ಲೆವೆಂತ್ ಒನ್ ಕ್ವಿಕ್ ಇದಕ್ಕೆ ಟೇಬಲ್ ಟೆಂಪರ್ ಟೇ ಟೆಂಪಲ್ ಏರಿಯಾ ನಾಲ್ಕು ಆಯ್ಕೆಗಳಿದ್ದಾವೆ ಕ್ವಿಕ್ ಟೆಂಪರ್ ಆಲ್ರೆಡಿ ನಾವು ಶಾರ್ಟ್ ಟೆಂಪರ್ ಅಂತ ಏನು ನೋಡಿದ್ದೇವೋ ಈ ಪದವು ಕೂಡ ಬರುತ್ತೆ ಕ್ವಿಕ್ ಟೆಂಪರ್ ಅಂತೇಳಿ ಇದು ಕೂಡ ಮುಂಗೋಪ ಅಂತಕ್ಕಂಥ ಮೀನಿಂಗನ್ನು ಕೊಡುತ್ತೆ ಟ್ವೆಲ್ತ್ ಒನ್ ಸ್ಟಡಿ ಇದಕ್ಕೆ ಸಂಬಂಧಪಟ್ಟಂತೆ ಆಯ್ಕೆಗಳು ಬುಕ್ಸ್ ಪೆನ್ ಎಕ್ಸಾಮ್ ಟೇಬಲ್ ಇದ್ದಾವೆ ಸೊ ಸ್ಟಡಿ ಟೇಬಲ್ ಅಂತಕ್ಕಂಥದ್ದು ಸರಿಯಾದಂತಹ ಆಯ್ಕೆ ಆಗಿರುತ್ತೆ ಇನ್ನು ತರ್ಟಿ ಇಂತ್ ಒನ್ ಬ್ರೆಕ್ ಇದೆ ಫೂಡ್ ಅಂತ ಹೇಳೋದಿಲ್ಲ ಬ್ರೇಕ್ಫಾಸ್ಟ್ ಅಂತ ನಾವು ಹೇಳ್ತೇವೆ ಬ್ರೇಕ್ಫಾಸ್ಟ್ ಅಂತ ಯೂಸ್ ಮಾಡ್ತೇವೆ ಅದೇ ರೀತಿ ಬ್ರೋಕ್ ಮತ್ತು ಬೈಕ್ಗಳು ಕೂಡ ಬರ್ತಾ ಇಲ್ಲ ಫೋರ್ಟಿ ಇಂತ್ ಒನ್ ಪೋಸ್ಟ್ ಇದೆ ಆಯ್ಕೆಗಳು ಬಾಕ್ಸ್ ಬ್ಯಾಂಕ್ ಲೆಟರ್ ಟೇಬಲ್ ಎಸ್ ಇಲ್ಲಿ ನೋಡಿ ಪೋಸ್ಟ್ ಬಾಕ್ಸ್ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂತಹ ಪದ ಆಗುತ್ತೆ ಸೊ ಬಾಕ್ಸನ್ನು ನಾವು ಇಲ್ಲಿ ಸೆಲೆಕ್ಟ್ ಮಾಡಬೇಕು ಇನ್ನು ಫಿಫ್ಟೀನ್ತ್ ಒನ್ ವಾಲ್ ಇದೆ ಹೌಸ್ ಡೋರ್ ಕ್ಲಾಕ್ ವಿಂಡೋ ನಾಲ್ಕು ಆಯ್ಕೆಗಳಿದ್ದಾವೆ ವಾಲ್ ಕ್ಲಾಕ್ ಗಡಿಯಾರಕ್ಕೆ ವಾಲ್ ಕ್ಲಾಕ್ ಅಂತ ನಾವು ಹೇಳ್ತೇವೆ ಇನ್ನು ಸಿಕ್ಸ್ಟೀನ್ತ್ ಒನ್ ಫೀಲ್ ಇದೆ ಆಯ್ಕೆಗಳು ರೌಂಡ್ ಸರ್ಕಲ್ ಬೈಸಿಕಲ್ ಚೇರ್ ಎಸ್ ವೀಲ್ ಚೇರ್ ಅಂತೇಳಿ ನಾವು ಬಳಸ್ತೇವೆ ವೀಲ್ ಚೇರ್ ಇನ್ನು ಸೆವೆಂಟೀನ್ತ್ ಒನ್ ಲೇಡೀಸ್ ಇದೆ ಆಯ್ಕೆಗಳು ಗರ್ಲ್ಸ್ ವಿಮೆನ್ ಕಂಪಾರ್ಟ್ಮೆಂಟ್ ಓಲ್ಡ್ ಎಸ್ ಲೇಡೀಸ್ ಕಂಪಾರ್ಟ್ಮೆಂಟ್ ಅಂತೇಳಿ ಅಂದರೆ ರೈಲುಗಳಲ್ಲಿ ಮೆಟ್ರೋ ರೈಲಲ್ಲಿ ಈ ಒಂದು ಲೇಡೀಸ್ ಕಂಪಾರ್ಟ್ಮೆಂಟ್ ಅಂತಕ್ಕಂಥದ್ದನ್ನು ನಾವು ನೋಡ್ತೇವೆ ಇನ್ನು ಏಯ್ಟಿಂತ್ ಒನ್ ಲಂಚ್ ಫೂಡ್ ರೈಸ್ ಬ್ರೇಕ್ ಟೇಸ್ಟ್ ಎಚ್ ಎಸ್ ಇಲ್ಲಿ ಆನ್ಸರ್ ಏನಾಗುತ್ತೆ ಲಂಚ್ ಬ್ರೇಕ್ ಅಂತಕ್ಕಂಥದ್ದು ಅಂದರೆ ಮಧ್ಯಾಹ್ನದ ಊಟದ ಬಿಡುವಿನ ವೇಳೆಗೆ ನಾವು ಲಂಚ್ ಬ್ರೇಕ್ ಅಂತೇಳಿ ಕರಿತೇವೆ ಸೊ ಈ ರೀತಿ ನೀವು ಕಾಲೋಕೇಟಿವ್ ವರ್ಡ್ಸ್ಗಳನ್ನು ಸುಲಭವಾಗಿ ಕಂಡುಹಿಡಬೇಕು ಇಲ್ಲಿ ಕೆಲವೊಂದಿಷ್ಟು ಬೇರೆ ಎಕ್ಸಸೈಸ್ಗಳು ಇದಕ್ಕೆ ಸಂಬಂಧಪಟ್ಟಂತೆ ಇದ್ದಾವೆ ಇದನ್ನು ನೀವು ಟ್ರೈ ಮಾಡ್ಬೋದು ಎಸ್ ಇಲ್ಲಿ ನೋಡಿ ಕೆಲವೊಂದಿಷ್ಟು ವರ್ಡ್ಗಳನ್ನು ಕೊಡಲಾಗಿದೆ ಬೋರ್ಡ್ ವಾಚ್ ಬಾಕ್ಸ್ ಬ್ರೇಕ್ ಆರ್ಡರ್ ಆ್ಯನಿಮಲ್ ಚಾರ್ಜ್ ಪೇಪರ್ ಕಾರ್ಡ್ ಎಕ್ಸಾಮ್ ಪ್ಲ್ಯಾನ್ ಕೇರ್ ಫೂಡ್ ಕ್ಲಾಸ್ ಆ್ಯಂಡ್ ಮೀಟಿಂಗ್ ಈ ಪದಗಳನ್ನು ನೀವೇನು ಮಾಡಬೇಕು ಅಂದರೆ ಇಲ್ಲೇನು ಬಾಕ್ಸ್ ಇದೆಯೋ ಕೆಲವೊಂದಿಷ್ಟು ವರ್ಡ್ಸ್ಗಳನ್ನು ಕೊಡಲಾಗಿದೆ ಈ ವರ್ಡ್ಸ್ಗಳಿಗೆ ಯಾವುದು ಸೂಕ್ತ ಆಗುತ್ತೋ ಅದನ್ನು ತೆಗೆದುಕೊಂಡು ಮುಂದೆ ಕೊಟ್ಟಿರ್ತಕ್ಕಂತಹ ಬ್ಲ್ಯಾಂಕಲ್ಲಿ ಫಿಲ್ ಮಾಡ್ತಕ್ಕಂತಹ ಕೆಲಸ ಮಾಡಬೇಕಾಗುತ್ತೆ ಫಾರ್ ಎಕ್ಸಾಂಪಲ್ ಫಸ್ಟ್ ನೋಡಿ ಚೈಲ್ಡ್ ಇದೆ ಚೈಲ್ಡ್ಗೆ ಯಾವುದು ಸೂಟ್ ಆಗುತ್ತೆ ಮೇಲೆ ಕೊಟ್ಟಿರೋ ಪದಗಳಲ್ಲಿ ಚೈಲ್ಡ್ ಕೇರ್ ಅಂತ ಇದೆ ಅಲ್ವಾ ಇದು ಒಂದು ಕಾಲೊಕೇಟಿವ್ ವರ್ಡ್ ಆಗುತ್ತೆ ಸೊ ಇಲ್ಲಿ ನಾವೇನು ಮಾಡಬೇಕು ಚೈಲ್ಡ್ ಕೇರ್ ಅಂತೇಳಿ ನೀವು ಬರಿಬೇಕಾಗುತ್ತೆ ಚೈಲ್ಡ್ ಕೇರ್ ಅಂತ ಬರೆದಾಗ ನಿಮಗೆ ಆನ್ಸರ್ ಸಿಗ್ತಾ ಇದೆ ಇನ್ನು ಜಂಕ್ ಇದೆ ಜಂಕಿಗೆ ಯಾವುದು ಬರುತ್ತೆ ನೋಡಿ ಫೂಡ್ ಅಂತಕ್ಕಂಥದ್ದು ಇದೆ ನೋಡಿ ಜಂಕ್ ಫೂಡ್ ಅಂತೇಳಿ ಆನ್ಸರ್ ಸಿಗ್ತಾ ಇದೆ ಸೊ ನೀವು ಏನು ಮಾಡಬೇಕು ಇಲ್ಲಿ ಮುಂದೆ ಜಂಕ್ ಫುಡ್ ಅಂತಕ್ಕಂತಹ ಒಂದು ಕಾಲೊಕೇಟಿವ್ ವರ್ಡನ್ನು ಬರಿಬೇಕಾಗುತ್ತೆ ಸೊ ಅದೇ ರೀತಿ ಮುಂದಿರ್ತಕ್ಕಂತಹ ಒಂದು ಪ್ರಶ್ನೆಗಳಿಗೆ ನೀವು ಗೆಸ್ ಮಾಡ್ತಾ ಹೋಗಿ ಬ್ಲ್ಯಾಕ್ ಇದೆ ನೋಡಿ ಬ್ಲ್ಯಾಕಿಗೆ ಯಾವುದು ಬರುತ್ತೆ ಸೂಟೆಬಲ್ ಬ್ಲ್ಯಾಕ್ ಬೋರ್ಡ್ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಬ್ಲ್ಯಾಕ್ ಬೋರ್ಡ್ ಅಂತೇಳಿ ಈಗ ಆಲ್ರೆಡಿ ತ್ರೀ ಅದು ಈಗ ಫೋರ್ತ್ ಹೋಗೋಣ ರಿಪೋರ್ಟ್ ಇದೆ ರಿಪೋರ್ಟ್ಗೆ ಯಾವುದು ಸೂಟೇಬಲ್ ಆಗುತ್ತೆ ಅಂತಕ್ಕಂಥದ್ದನ್ನು ನೀವು ಮೇಲ್ಗಡೆ ನೋಡಿದರೆ ರಿಪೋರ್ಟ್ ಕಾರ್ಡ್ ಅಂತಕ್ಕಂಥದ್ದು ಆನ್ಸರ್ ಆಗಿ ಸಿಗುತ್ತೆ ಇನ್ನು ಒನ್ ವಾಲ್ ಇದೆ ವಾಲ್ಗೆ ಯಾವುದು ಸೂಟ್ ಆಗುತ್ತೆ ನೋಡ್ತಾ ಬನ್ನಿ ವಾಲ್ ಪೇಪರ್ ಅಂತಕ್ಕಂಥದ್ದು ಸಿಗ್ತಾ ಇದೆ ವಾಲ್ ಪೇಪರ್ ಇನ್ನು ಸಿಕ್ಸ್ತ್ ಒನ್ ಬೋರ್ಡ್ ಇದೆ ಬೋರ್ಡ್ಗೆ ಇಲ್ಲಿ ನಾವು ಬೋರ್ಡ್ ಮೀಟಿಂಗ್ ಬರುತ್ತೆ ಅದ್ರ ಜೊತೆಗೆ ಬೋರ್ಡ್ ಎಕ್ಸಾಮ್ ಅಂತಲೂ ಕೂಡ ಬರುತ್ತೆ ಎರಡು ಆಯ್ಕೆಗಳು ಕೂಡ ಇಲ್ಲಿ ಸರಿಯಾಗಿ ಸಿಗ್ತವೆ ಇನ್ನು ನೆಕ್ಸ್ಟ್ ಮನಿ ಇದೆ ನೋಡಿ ಮನಿಗೆ ಸಂಬಂಧಪಟ್ಟಂತೆ ಮನಿ ಆರ್ಡರ್ ಅಂತಕ್ಕಂಥದ್ದು ನಮಗೆ ಕಾಲಕೇಟಿವ್ ವರ್ಡ್ ಆಗಿ ಸಿಗ್ತಾ ಇದೆ ಇನ್ನು ನೆಕ್ಸ್ಟ್ ವೈಲ್ಡ್ ಇದೆ ವೈಲ್ಡ್ಗೆ ಸಂಬಂಧಪಟ್ಟಂತೆ ಯಾವುದು ಸಿಗ್ತಾ ಇದೆ ವೈಲ್ಡ್ ಆ್ಯನಿಮಲ್ ಅಂತಕ್ಕಂಥದ್ದು ಅಂದರೆ ಕಾಡು ಪ್ರಾಣಿ ಅಂತೇಳಿ ಮೀನಿಂಗ್ ಸಿಗುತ್ತೆ ಇನ್ನು ನೈನ್ತ್ ಒನ್ ಮಾಸ್ಟರ್ ಇದೆ ಸೊ ಮಾಸ್ಟರ್ಗೆ ಸೂಟೇಬಲ್ ಆಗಿರ್ತಕ್ಕಂಥದ್ದು ಮಾಸ್ಟರ್ ಪ್ಲ್ಯಾನ್ ಅಂತೇಳಿ ಸೊ ಮಾಸ್ಟರ್ ಪ್ಲ್ಯಾನ್ ಇನ್ನು ನೆಕ್ಸ್ಟ್ ಸ್ಮಾರ್ಟ್ ಇದೆ ಸ್ಮಾರ್ಟ್ಗೆ ಸಂಬಂಧಪಟ್ಟಂತೆ ಸ್ಮಾರ್ಟ್ ವಾಚನ್ನು ನಾವು ಇಲ್ಲಿ ಕಾಲಕಿಟ್ಟಿ ಹೊರಡಾಗಿ ತೆಗೆದುಕೊಳ್ಳಬಹುದು ಇನ್ನು ಮುಂದೆ ಹೋದರೆ ಲಂಚ್ ಇದೆ ಆಲ್ರೆಡಿ ಇದನ್ನು ಡಿಸ್ಕಷನ್ ಮಾಡಿದ್ದೇವೆ ಲಂಚ್ ಬ್ರೇಕ್ ಅಂಥೇಳಿ ನಮಗೆ ಕಾಲಕೇಟಿ ವರ್ಡ್ ಸಿಗ್ತಾ ಇದೆ ಇನ್ನು ಸರ್ವಿಸ್ ಇದೆ ಸರ್ವಿಸ್ಗೆ ನಾವು ತೆಗೆದುಕೊಂಡ್ರೆ ಸರ್ವಿಸ್ ಚಾರ್ಜ್ ಅಂತಕ್ಕಂಥದ್ದು ಸಿಗ್ತಾಯಿದೆ ಸೊ ಈ ರೀತಿ ನಾವು ಕಾಲಕೇಟಿವ್ ವರ್ಡ್ಸ್ಗಳನ್ನು ಹುಡುಕ್ಬೋದು ಟಿ ಆರ್ ಲರ್ನರ್ಸ್ ಈ ಒಂದು ಕಾಲೋಕೇಟಿವ್ ವರ್ಡ್ಸ್ಗೆ ಸಂಬಂಧಪಟ್ಟಂತೆ ಇಲ್ಲಿ ಕೊಟ್ಟಿರ್ತಕ್ಕಂತಹ ಎಕ್ಸಸೈಸ್ಗಳನ್ನು ನೀವು ಬರೆದುಕೊಳ್ಳಿ ನಿಮ್ಮ ಎಕ್ಸಾಮ್ಗೆ ಖಂಡಿತವಾಗಲೂ ಕೂಡ ಇದು ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸೋಣ ಮತ್ತೊಂದು ಗ್ರಾಮರ್ ಟಾಪಿಕ್ ಒಂದಿಗೆ ಸಿಗೋಣ ಅಲ್ಲಿಯವರೆಗೂ ಟೇಕ್ ಕೇರ್ ಆ್ಯಂಡ್ ಕೀಪ್ ಲರ್ನಿಂಗ್ ಬಾಯ್ ಬಾಯ್